अभिषेक 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 यारु 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 शुद्ध तोड़ी जल्ले कल मरण कर कूगते अवतार पुरुष ने अन्न मेले अवतार पुरुष ने यार उच्चे ನಿನ್ನ ಮಾತಿನಿಂದ ಗೊತ್ತಾಯ್ತು ನೀನು ಯಾರು ಅಂತ. ಆದಿರ್ಲಿ, ಈ ಬಡವರ ಮನೆಗೆ ಬಂದ ಕೆಲಸವೇನಂತ ತಿಳಿದು ಮೊದಲು ಈ ಬಡವರ ಮನೆಯಿಂದ ಹೊರಟು ಹೋಗು. ಹೊರಗೆ ಹೋಗಲು ಬಂದಿಲ್ಲ ನೇತ್ರ. ಈ ನಿನ್ನ ಮನೆಯಲ್ಲಿ ಆಗಿರೋ ಕೈಗಟನ ಕೇಳುವೆ, ಕೈ ಕರೆದಿನ ಸಹಾಯ ಮಾಡಬೇಕೆಂದು ಬಂದಿರುವ ಈ ರಸಿಕರಿಗೆ ಇಂಥ ಮಾತೆ. ನಿನ್ನಂತ ಕಡೆಯಿಂದ ಸಹಾಯ ಮಾಡಿಸಿಕೊಳ್ಳುವ ಹೆಣ್ಣು ನಾನಲ್ಲ. ಜೇನಿನ ಗೂಡುತ್ತಿರುವ ಈ ನನ್ನ ಸಂಸಾರದಲ್ಲಿ ನೀರನ್ನು ಹಾಕಿದನ ನಿನ್ನ ನೀಚ ಅಣ್ಣ. ನೇತ್ರ, ಬೆಂಕಿ ಅಂತ ಹತ್ತಿರುತ್ತೆ ನನ್ನ ಹೃದಯದಲ್ಲಿ. ಮೊಚ್ಚ ಬಾಯ್ನ ಅದೇ ಅದೇ ನಿನ್ನಂತ ರಾಕ್ಷಸರನ್ನು ಬಗ್ಗಿ ಬಿಡುವ ಶಕ್ತಿ ಇದೆ ಈ ಹೆಣ್ಣಿನಲ್ಲಿ. ಮುಚ್ಚ ಬಾಯ, ತಾಳಿ ಕಟ್ಟಿದ ಕಂಡನನ್ನು ಕೆಲಸಕ್ಕೆ ಕಳಿಸಿ ನಮ್ಮಂತ ಶ್ರೀಮಂತರ ಮಂಚವನೇರಿ ಮಡಿಲು ತುಂಬಾ ಹಣವನ್ನು ತುಂಬಿಕೊಂಡು ನಮ್ಮಂತ ಶ್ರೀಮಂತರ ಸುಪ್ಪತಿಗೆಯಲ್ಲಿ ಮೆರೆದಿರುವ ಹೆಣ್ಣು ಅಷ್ಟಿಲ್ಲ ಸಮಾಜದಲ್ಲಿ. ಮುಚ್ಚ ಬಾಯ್ನ ರಾಕ್ಷಸ, ಮನೆಯಲ್ಲಿ ತಂದೆ ಅಂತ ತಿಳಿದೆ ಸೆರಗು ಹಾಸುವ ಹೆಣ್ಣುಗಳಿದ್ದಾರಲ್ಲ ಅವರು ನಿಜವಾಗಿ ತನ್ನ ತಂದೆ ರಕ್ತಕ್ಕೆ ಹುಟ್ಟಿದವರಲ್ಲ. ಇನ್ನು ಮೈದುರ ಅಂತ ಹೇಳಿ ಅವರ ಜೊತೆ ಚಕ್ಕಂದು ಆಡುವ ಹೆಣ್ಣುಗಳಿದ್ದಾರಲ್ಲ ಅವರು ಕೂಡ ನಿಜವಾಗಿ ತನ್ನ ತಂದೆಗೆ ರಕ್ತಕ್ಕೆ ಹುಟ್ಟಿದವರಲ್ಲ. ನಾನು ನನ್ನ ಪತಿಯೇ ದೇವರೆಂದು ತಿಳಿದು ಪತಿರ್ತಿಯಾಗಿ ಬಾಳುತ್ತಿದ್ದೇನೆ. ನಾನು ಕಣು ನಿಜವಾಗಿ ತಂದೆಗೆ ಹುಟ್ಟಿದ ಹೆಣ್ಣು. ಪಾಂಡೆ ಹೆಣ್ಣೆ, ನಿನ್ನನ್ನು ಕುಕ್ಕೆ ಕುಕ್ಕೆ ತಿನ್ನಲಂದೆ ಹತ್ತಿರಂತೆ ಹಂಚು ಆಗ್ಯ ಹಂಚು ಹಾಕಿ ಕಾದ್ರು ಕಾದ್ರು ಅನ್ನು ಇರಲ್ಲ ಹಾಕು. ಏ ಆದ್ರೆ ಸುಳೆ ಬಾಯ್ನ, ಪತೇ ದೇವರಂತೆ ಬದುಕುತ್ತಿರುವ ನನಗೆ ಸೂಳೆ ಅಂತ ನೇತ್ರ. ನನ್ನ ಕಪಳಕ್ಕೆ ಹೊರಲೆ ಪಾಂಡ ಎಣ್ಣೆ ಎಂದು ಮುಗಿತೋ ನಿನ್ನ ಜೀವದ ಉಸಿರು. ಯಾರ ಮನೆಗೆ ಬಂದು ಯಾರ ಮನೆಯ ನಾನು ಮುಟ್ಟಲು ಪ್ರಯತ್ನ ಪಡುತ್ತಿರು
ಚೆನ್ನಾಗಿ ನೆನಪಿಸಿಕೊಳ್ಳಿ ಮಗನೆ. ಅಭಿಷೇಕ್, ಕುಡಿಯುವ ನೀರಿನಲ್ಲಿ ಮುಚ್ಚ ಒಯ್ಯುವ ನಿನ್ನಂತ ನೀಚಲ ಸ್ನೇಹ ಮಾಡಿದ್ದು ಮೊದಲು ನನ್ನ ತಪ್ಪಲೇ ನನ್ನ ತಪ್ಪ. ಅಭಿಷೇಕ, ಇದನ್ನ ಬಾಳು ಕತ್ತಲಲ್ಲಿ ಕತ್ತಲಾಗಿದೆ ಎಂದು ಬಡ ಸ್ನೇಹಿತರಿಗೆ ಸಹಾಯ ಮಾಡಲಿ ಎಂದು ಬಂದೆ. ಈ ನನಗೆ ಮೋಹದಾಡಿಗೆ ಕರೆದು ನಿನ್ನ ಅತ್ತಿಗೆ ದೇಶಕ್ಕೆ ಲಕ್ಕೊಂಡೆ. ಮೊದಲು ಮುಚ್ಚಲೇ ನಿನ್ನ ಹೊಲಸು ಬಾಯಿಯನ್ನು ಎತ್ತವರಿಗಿಂತ ಹೆಚ್ಚಾಗಿ ಸಾಕಿದ ನನ್ನ ಅತ್ತಿಗೆ ಬಿನ ಎಂತದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಲಿ. ಪವಿತ್ರ ಕೃಷ್ಣ ಅಷ್ಟೇ ಪವಿತ್ರಳಾದ ನನ್ನ ಅತ್ತಿಗೆಗೆ ಏಕವಚನದಲ್ಲಿ ಮಾತನಾಡಿದ ಮಗನೇ, ನಿನ್ನನ್ನು ಸಿಗಿದು ನಮ್ಮೂರ ಅಗಿಸಿ ಬಾಗಿಲಿಗೆ ಬೆದರುಗೋಬೇಕೇ ತಕ್ಕುವ ಬೆಳನೇ ಎಚ್ಚರ ಎಚ್ಚರ. ಅಗ್ನಿಯನ್ನು ಮತ್ತಷ್ಟು ಎದ್ದು ಮಾಡಲ್ಲ ಈ ಸೇಡಿನ ಪ್ರತಿಫಲವನ್ನು ನಾನು ತೀರಿಸಿಕೊಳ್ಳಲೆ ಬರುತ್ತೇನೆ ಮಗನ. ಹೋಗಲೇ ಹೋಗ, ಸೇಡಿನ ಪ್ರತಿರೂಪ ತೀರಿಸಿಕೊಳ್ಳುವ ಸಕ್ಕರಪ್ಪನೆ ಹೋಗು. ಅತ್ತಿಗೆ ನೀನೇನು ಹೆದರಬೇಡಮ್ಮ, ಯಾವ ರೂಪದಲ್ಲಾದರೂ ಈ ನಿನ್ನ ಮೈದನರು ಕಾಪಾಡಲು ಸದಾ ಸಿದ್ಧರಾಗಿರುತ್ತಾರಮ್ಮ, ಸದಾ ಸಿದ್ಧರಾಗಿರುತ್ತಾರೆ. ಹಾ ಅಲ್ಲಿ ನೋಡಮ್ಮ, ಅಣ್ಣ ಇತ್ತ ಕಡೆ ಬರುತ್ತಿದ್ದಾನೆ. ಬಾ ಅಣ್ಣ, ಈಗ ಬಂದೆಯಾ? ಹೌದಪ್ಪ ಈಗ ಬಂದೆ. ಅದರಲ್ಲಿ ನಿನ್ನ ಅತ್ತಿಗೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ತುಳ್ಕಡ್ತೀವಿಯಲ್ಲ. ಹೌದಣ್ಣ, ನನ್ನೆಲ್ಲರ ಕಷ್ಟಗಳನ್ನು ನೆನೆಸಿಕೊಂಡು ಚಿಂತಿಸುತ್ತಾ ಕಣ್ಣೀರು ಇಡುತ್ತಾಳೆ ತನ್ನ ನಮ್ಮನೆ ಅತ್ತಿಗೆ. ಚಿಂತಿಸಬೇಡ ನೇತ್ರ, ಚಿಂತಿಸಬೇಡ, ದುಡಿದು ಬದುಕಲು ದೊಡ್ಡ ಪ್ರಪಂಚವೇ ಇದೆ. ಸಾತ್ವ ಮಾರ್ಗ ಸೇರಿರುವ ನನ್ನ ತಂಗಿಯ ಬಗ್ಗೆ ಚಿಂತಿಸುವ ಮರಳಿ ಬರುವುದಿಲ್ಲ. ಕೈ ನಮ್ಮ ಕೈ ತಪ್ಪಿ ಹೋದ ಆಸ್ತಿ ಕೂಡ ಮರಳಿ ಬರುವುದಿಲ್ಲ. ಅನ್ಯಾಯದಿಂದ ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿದ ಆ ರಾಜವರ್ಧನಿಗೆ ತಕ್ಕ ಪಾಠ ಕಲಿಸಲು ಕಂದನೆಯ ವೀರ ಬಂದೇ ಬರುತ್ತಾನೆ. ಆದಿಕಾಲದ ರಾಮನು ವನವಾಸಕ್ಕೆ ಹೋದಂತೆ ಕಾಡಿಗೆ ಈ ತನ್ನ ಹಠ ಸಾಧಿಸಲು ಈ ಕಲಿಯುಗದ ರಾಮನು ಈ ಸಮಾಜದಲ್ಲಿ ವನವಾಸಕ್ಕೆ ಹೋಗಿದ್ದಾನೆ. ವನವಾಸ ಮುಗಿಸಿಕೊಂಡು ಇಂದಲ್ಲ ನಾಳೆ ಬಂದು ತನ್ನ ಸೇಡನ್ನು ತೀರಿಸಿಕೊಂಡೇ ತೀರಿಸಿಕೊಳ್ಳುತ್ತಾನೆ ನನ್ನ ರಾಮ ಶ್ರೀರಾಮ.